ಇನ್ನು ಚಾಮರಾಜಪೇಟೆ ಮೈದಾನ ವಿವಾದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮೈದಾನದ ಈದ್ಗಾ ಗೋಡೆ ನೆಲಸಮಕ್ಕೆ ಸಂಘಟನೆಗಳು ಪಟ್ಟು ಹಿಡಿದಿದ್ದಾವೆ ಮೈದಾನ ಕಂದಾಯ ಇಲಾಖೆಯ ಸ್ವತಂತ್ರೆ ಗೋಡೆ ಯಾಕಬೇಕು ಹಿಂದೂ ಹಬ್ಬಗಳ ಆಚರಣೆಗೆ ಈದ್ಗಾ ಗೋಡೆ ಅಡ್ಡಿ ಆಗುತ್ತೆ ಬೇರೆಡೆಗೆ ಸ್ಥಳಾಂತರಕ್ಕೆ ಅವಕಾಶ ಜಾಗ ಇರುವಾಗ ಈ ಮೈದಾನ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಸಂಘಟನೆಗಳು ಮಾಡ್ತಾ ಇವೆ ಗಟ್ಟಿ ನಿಲುವು ತೆಗೆದುಕೊಳ್ಳೋಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳ ಆಕ್ರೋಶ ಇದೆ ಹಿಂದೂ ಪರ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತೀವಿ ವಿಶ್ವ ಸನಾತನ ಪರಿಷತ್ನ ಅಧ್ಯಕ್ಷ ಭಾಸ್ಕರನ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಮೈದಾನದ ಈದ್ಗಾ ಗೋಡೆ ನೆಲಸಮಕ್ಕೆ ಸಂಘಟನೆಗಳು ಈಗ ಪಟ್ಟು ಹಿಡಿದಿದ್ದಾವೆ ಹಿಂದೂ ಹಬ್ಬಗಳ ಆಚರಣೆಗೆ ಈದ್ಗಾ ಗೋಡೆ ಅಡ್ಡಿ ಆಗುತ್ತೆ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಜಾಗ ಇದ್ದರೂ ಕೂಡ ಈ ಮೈದಾನ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಗಟ್ಟಿ ನಿಲುವು ತೆಗೆದುಕೊಳ್ಳಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಅಂತ ವಿಶ್ವ ಸನಾತನ ಪರಿಷತ್ನ ಅಧ್ಯಕ್ಷ ಭಾಸ್ಕರನ್ ಪ್ರಶ್ನೆ ಮಾಡಿದ್ದಾರೆ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಸರ್ಕಾರದ ವತಿಯಿಂದ ಮುಸ್ಲಿಮಾನ ಸಮುದಾಯಕ್ಕೆ ಈಗ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಏನು ಈದ್ಗಾ ಟವರ್ ಇದೆ ಅದಕ್ಕೆ ಬದಲಿಯಾಗಿ ಇನ್ನೊಂದು ಸ್ಥಳವನ್ನು ಕೊಟ್ಟಿದ್ದಾರೆ ಅದು 5 ಎಕರೆಗೂ ಮಿಗಿಲಾದಂತ ಒಂದು ದೊಡ್ಡ ವಿಸ್ತೀರ್ಣವಾದಂತ ಒಂದು ಪ್ರದೇಶ ಅದರಲ್ಲಿ ಈಗಾಗಲೇ ಒಂದು ಈದ್ಗಾ ಅನ್ನು ಕಟ್ಟಿದ್ದಾರೆ ಆದರೆ ಬಕ್ರೀದಿನ ದಿನ ಮತ್ತು ರಮದಾನದ ದಿನ ಮುಸ್ಲಿಮಾನರು ಎಲ್ಲರನ್ನು ಅಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಮಾಜಿ ಕಾರ್ಪೊರೇಟರ್ಗಳು ಈ ಚಾಮರಾಜಪೇಟೆ ಆಟದ ಮೈದಾನದ ಒಳಗೆ ಕರೆಸಿ ಅವರನ್ನು ನಮಾಜ್ ಮಾಡಿಸ್ತಾರೆ ಅಲ್ಲಿ ಇದಕ್ಕೆ ಬದಲಿಯಾಗಿ ಕೊಟ್ಟಂತ ಸ್ಥಳವನ್ನು ಯಾಕೆ ಉಪಯೋಗಿಸ್ತಿಲ್ಲ ಅಲ್ಲಿ ದೊಡ್ಡದಾದಂತ ಕಾಂಪೌಂಡ್ಗಳನ್ನು ಕಟ್ಟಿ ಗೇಟ್ಗಳನ್ನು ಹಾಕಿ ಬೀಗ ಹಾಕಿಟ್ಟಿದ್ದಾರಲ್ಲ ಇದರಿಂದ ಇರುವಂಥ ದುರುದ್ದೇಶ ಯಾತಕ್ಕೆ ಈಗ ಮುಸಲ್ಮಾನರು ನೀವು ವರ್ಷಕ್ಕೆ 2 ಸಾರಿ ಪ್ರಾರ್ಥನೆ ಮಾಡಿ ನಮಗೇನು ಹೊಟ್ಟೆ ಉರಿ ಇಲ್ಲ ನಾವು ಸ್ವಾಗತ ಮಾಡಿದ್ದೇವೆ ನಾವು ನೀವು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕಬೇಕು ಅದು ಈ ದೇಶದ ಅನಿವಾರ್ಯತೆ ಬದುಕೋಣ ಆದರೆ ಹಿಂದೂಗಳಿಗೆ ಬೌದ್ಧರಿಗೆ ಜೈನರಿಗೆ ಸಂಬಂಧಪಟ್ಟಂಥ ಯಾವುದೇ ಧಾರ್ಮಿಕ ಆಚರಣೆಯನ್ನು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಅಲ್ಲಿ ಇದುವರೆಗೂ ಆಚರಣೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಯಾಕೆ ಅನ್ನೋದೇ ನನ್ನ ಪ್ರಶ್ನೆ ಸ್ಥಳೀಯ ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ನೋಡಿ ಈಗ ನಾವು ಮುಂದಕ್ಕೆ ಗಣಪತಿ ಹಬ್ಬವನ್ನು ಮಾಡ್ತೇವೆ ಶಿವರಾತ್ರಿಯನ್ನು ಮಾಡ್ತೇವೆ ಮತ್ತು ಇತರ ಸಾಂಸ್ಕೃತಿಕ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ ಪ್ರಗತಿ ಈಗಾಗಲೇ ಹಲವಾರು ಹಿಂದೂ ಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಬೇರೆ ಬೇರೆ ಕಾರಣಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಮತ್ತೊಂದು ಆಡ್ ಆನ್ ಆಗಿರುವಂಥದ್ದು ಚಾಮರಾಜಪೇಟೆ ಮೈದಾನ ವಿವಾದ ಇದೀಗ ಭಾಸ್ಕರನ್ ಅವರು ಹೇಳ್ತಾ ಇರೋದು ಅಲ್ಲಿದ್ದಂತಹ ಈದ್ಗಾ ಗೋಡೆಯನ್ನು ಕೆಡವಬೇಕು ಯಾಕಂದರೆ ನಮ್ಮ ಹಬ್ಬಗಳಿಗೂ ಕೂಡ ಅಡ್ಡಿ ಉಂಟಾಗುತ್ತೆ ಅಂತ ಜಮೀರ್ ಅಹಮದ್ ಅವರು ಒಂದು ಕಡೆ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ ಅಂತಂದರೆ ಭಾಸ್ಕರನ್ ಅವರ ಈ ಹೇಳಿಕೆ ಇದು ಇನ್ನೂ ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಅಂತ ಸಭಾ ಖಂಡಿತ ನೀವು ಹೇಳಿರುವಂತದ್ದು ಸರಿಯಾಗೇ ಇದೆ ಆದ್ರೆ ಭಾಸ್ಕರನ್ ಅವರು ಸನಾತನ ಹಿಂದೂ ಪರಿಷತ್ ಅಧ್ಯಕ್ಷ ಭಾಸ್ಕರನ್ ಅವರು ಹೇಳಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಚಾಮರಾಜಪೇಟೆಯ ಆಟದ ಮೈದಾನಕ್ಕೆ ಒಂದೊಮ್ಮೆ ನೀವೆಲ್ಲಾದ್ರೂ ಸಾರ್ವಜನಿಕ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ಆ ಸಂದರ್ಭದಲ್ಲಿ ನಾವು ಅವಕಾಶ ಮಾಡುವಂತಹ ಸಂದರ್ಭದಲ್ಲಿ ಏನೋ ಅಕಸ್ಮಾತ್ ಆಗಿ ಏನಾದ್ರೂ ಅಡಚಣೆ ಏನೋ ಒಂದು ತೊಂದರೆ ಆಗಿ ಅಥವಾ ನಾವೇನೋ ಲೈಟಿಂಗ್ಸ್ ಗಳನ್ನ ಹಾಕೋದು ಆ ಲೇಸರ್ ಲೈಟ್ ಹೋಗಿ ಈದ್ಗಾ ಗೋಡೆಯ ಮೇಲೆ ಬಿದ್ದು ಅದು ಇನ್ನೇನೋ ಅನಾಹುತಕ್ಕೆ ಆಗೋದು ಈ ಹಿಂದೆ ಕೂಡ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಘಟನೆಯನ್ನು ನಾವು ನೋಡಿದೀವಿ ಈ ಘಟನೆ ಮತ್ತೆ ಮರುಕಳಿಸದೆ ಇರೋ ರೀತಿ ಆಗಬೇಕು ಇದು ಅಕಸ್ಮಾತ್ ಏನಾದರೂ ಮರುಕಳಿಸಿದ್ರೆ ಮತ್ತೆ ಅದು ಇನ್ನೊಂದು ಕೋಮು ಗಲಭೆ ಆಗುತ್ತೆ ಮತ್ತೆ ಅಲ್ಲಿ ಯಾರೋ ಅಮಾಯಕರು ಬಲಿ ಆಗ್ತಾರೆ ಅಮಾಯಕ ಜೀವಗಳು ಬಲಿ ಆಗುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳೇ ಬೇಡ ಇಷ್ಟೆಲ್ಲ ತೊಂದರೆಗಳೇ ಬೇಡ ಅದರ ಬದಲಿಗೆ ಈದ್ಗಾ ಗೋಡೆನ ಶಿಫ್ಟ್ ಮಾಡಿ ಹೇಗೋ ಸರ್ಕಾರ ಅವರಿಗೆ ಸಪರೇಟ್ ಆಗಿ ಜಾಗ ಕೊಟ್ಟಿದೆ ಆ ಕೊಟ್ಟಿರುವಂತಹ ಜಾಗದಲ್ಲಿ ಅವರಿಗೆ ಮಂಜೂರು ಮಾಡಿರುವಂತಹ ಜಾಗದಲ್ಲಿ ಸಪರೇಟ್ ಆಗಿ ಅವರು ಹೋಗಿ ಅವರ ಪ್ರಾರ್ಥನೆಗಳನ್ನು ಅವ್ರು ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಸಾರ್ವಜನಿಕರು ಈ ಆಟದ ಮೈದಾನದಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನುವಂಥದ್ದು ಸನಾತನ ಹಿಂದೂ ಪರಿಷತ್ ಅಧ್ಯಕ್ಷ ಭಾಸ್ಕರನ್ ಅವರ ವಾದ ಅಕಸ್ಮಾತ್ ಏನಾದರೂ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡದೇ ಇದ್ರೆ ಪದೇ ಪದೇ ಸರ್ಕಾರ ಹಿಂದೂಗಳಿಗೆ ಮೋಸ ಮಾಡ್ತಿದೆ ಅಂತ ಆರೋಪಿಸಿರುವಂತಹ ಅವರು ಒಂದೊಮ್ಮೆ ಏನಾದರೂ ಅವಕಾಶ ಮಾಡಿಕೊಡದೇ ಇದ್ರೆ ನವೆಂಬರ್ ವರೆಗೂ ಕಾಯ್ತೀವಿ ಸದ್ಯ ಇವಾಗ ಆ ಜಾಗ ಕಂದಾಯ ಇಲಾಖೆಯ ಸುಪರ್ದಿಯಲ್ಲಿದೆ ಯಾರಿಗೆ ಸೇರುತ್ತೆ ಯಾರಿಗೆ ಸೇರಲ್ಲ ಅನ್ನುವಂಥದ್ದನ್ನ ಕಂದಾಯ ಇಲಾಖೆಯೇ ಡಿಸೈಡ್ ಮಾಡಬೇಕಾಗಿದೆ ಒಂದೊಮ್ಮೆ ಇವರು ನಿರ್ಣಯಿಸುವಲ್ಲಿ ವಿಫಲ ಆದರೆ ಹಿಂದೂಗಳಿಗೆ ಮೋಸ ಆದರೆ ಆ ಸಂದರ್ಭದಲ್ಲಿ ನವೆಂಬರ್ ವರೆಗೂ ನಾವು ಕಾಯ್ತೀವಿ ಈ ಒಂದು ಅವರು
ಅವರಿಗೆ ಏನು ಪ್ರೊಸೀಜರ್ ಗಳಿವೆ ಅವೆಲ್ಲ ಮಾಡ್ಕೊಳ್ಳಕ್ಕೆ ನವೆಂಬರ್ ಆದ್ಮೇಲೆ ನಾವು ಕಾಯುವವರಲ್ಲ ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸ ಆಯ್ತಲ್ಲ ಅದೇ ತರ ನಾವು ಈದ್ಗಾ ಗೋಡೆಯನ್ನ ಧ್ವಂಸ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸದ್ಯ ಸನಾತನ ಹಿಂದೂ ಪರಿಷತ್ ಅವರು ಕೊಟ್ಟಿರುವಂತದ್ದು ಈ ಹೇಳಿಕೆಗೆ ಕೂಡ ಸಾಕಷ್ಟು ಏನೋ ಪ್ರತಿರೋಧಗಳು ಈಗಾಗಲೇ ವ್ಯಕ್ತ ಆಗಿದೆ ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಕೂಡ ಹಿಂದೂ ಸಂಘಟನೆಗಳಿಗೆ ಈಗಾಗಲೇ ಕಿಡಿಕಾರಿರುವಂತದ್ದು ಸಭಾ ವಿಚಾರಗಳು ಏನೇ ಇರಲಿ ವಿಷಯಗಳು ಏನೇ ಇರಲಿ ಸದ್ಯ ಎಲ್ಲವೂ ಕೂಡ ಈಗ ಇರುವಂತದ್ದು ಸರ್ಕಾರದ ಕೈಯಲ್ಲಿ ಸಭಾ ಧನ್ಯವಾದ ಪ್ರಗತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ